ಮಂಗಳೂರಿಗೆ ಅಂದೊಮ್ಮೆ ಮೋದಿ ಬಂದಾಗ ಲಕ್ಷಾಂತರ ಜನರು ಮೋದಿಯನ್ನ ಕಾಣಲು ಕಾತರದಿಂದ ಕುಳಿತುಕೊಂಡಿದ್ದರೆ ಇದ್ದಕ್ಕಿದ್ದಂತೆ ಎದುರಲ್ಲಿ ಈ ವ್ಯಕ್ತಿ ಹಾದು ಹೋಗಿದ್ದೇ ತಡ. ಅಲ್ಲಿದ್ದೇ ಸೇರಿದವರೆಲ್ಲ ಬಂದು ಈ ವ್ಯಕ್ತಿಯ ಜೊತೆ ಸೆಲ್ಫಿ ತೆಗೆಸಿಕೊಳ್ಳುವುದಕ್ಕೆ ಮುಗಿಬಿದ್ದಿದ್ರು. ಅಲ್ಲಿಂದ ತಪ್ಪಿಸಿಕೊಳ್ಳುವುದಕ್ಕೆ ಎದ್ದೇನೋ ಬಿದ್ದೇನೆಂದು ಓಡಿ ಹೋದ ದೃಶ್ಯ ಇವತ್ತಿಗೂ ಹಸಿರಾಗಿದೆ. ಇಷ್ಟಕ್ಕೂ ಆ ಸೆಲೆಬ್ರಿಟಿ ಯಾರು ಗೊತ್ತಾ? ಈ ಸ್ಟೋರಿ ನೋಡಿ. ಈಗ ವಾಸಣ್ಣ ಎಂಬವರು ಮಲ್ಪೆ ಪರಿಸರದಲ್ಲಿ ಕೂಲಿ ಗೀಲಿಗೆಲ್ಲ ಮಾಡಿಕೊಂಡು ತನ್ನ ಜೀವನವನ್ನು ಕಳೆಯುತ್ತಿದ್ದರು. ಈಗ ಸುಮಾರು ಈಗ ಅವರಿಗೆ 55 ವರ್ಷ ಪ್ರಾಯ ಆಗಿದೆ. ಈ 55 ವರ್ಷ ಪ್ರಾಯದಲ್ಲಿ ಅವರು ಆ ಮೀನಿನ ಏನು ತೆಕೊಂಡು ಮಾರಾಟ ಮಾಡೋದು ಅಥವಾ ಬೋಟಿನಲ್ಲಿ ಕೆಲಸ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದರು. ಇತ್ತೀಚೆಗೆ ಒಂದು 5-10 ವರ್ಷದ ಹಿಂದೆ ಅವರು ಬಹಳಷ್ಟು ಒಂದು ಕಾಮಿಡಿ ಅಂದರೆ ಬಹಳಷ್ಟು ಕಾಮಿಡಿ ಅಂತ ಹೇಳಿದರೆ ಎಲ್ಲ ರೀತಿಯ ಎಲ್ಲ ವಿಷಯಗಳನ್ನು ಮಾತ್ರ ಹೇಳಿದರೂ ಕೂಡ ಅವರು ಒಂದು ಕಾಮಿಡಿ ಥರ ತಗೊಂಡು ಹೋಗಿ ಜನರಿಗೆ ಒಂದು ಬಹಳಷ್ಟು ಒಂದು ಜನರ ಒಂದು ಏನು ಅವರ ಸಂಪಾದನೆಯನ್ನು ಮಾಡಿದರು. ವಾರದಿಂದ ಈಚೆಗೆ ಅವರು ಪಾಪ ಆಶೀರ್ವಾದ ಥಿಯೇಟರ್ನ ಪಕ್ಕ ಏನು ಕುಡಿದು ಅವರು ರಸ್ತೆಯಲ್ಲಿ ಬಿದ್ದಿದ್ದರು. ಆ ರಸ್ತೆಯಲ್ಲಿ ಬಿದ್ದುವಾಗ ಯಾರೂ ಒಂದು ಜನರು ಕೂಡ ಅವರನ್ನು ನೋಡದಾಗೆ ಮಾಡಿಕೊಂಡು ಹೋಗಿದ್ದರು. ಅವರ ಪರಿಸ್ಥಿತಿ ಇನ್ನೂ ಕೂಡ ಗಂಭೀರವಾಗಿದೆ ಅಂತ ಹೇಳಬಹುದು. ಯಾಕಂತೇಳಿ ವಾಸಣ್ಣ ಎಂಬುವರು ಬಹಳಷ್ಟು ಒಂದು ಜನರಿಗೆ ಹೆಲ್ಪ್ ಮಾಡಿದವರು. ಯಾರಾದರೂ ಬಂದು ಅವರಿಗೆ ಅವರ ಆರೋಗ್ಯವನ್ನು ಕಾಪಾಡಲಿ ಎಂಬ ದೃಷ್ಟಿಯಿಂದ ನಾನು ಮಾಧ್ಯಮದ ಮೂಲಕ ಎಲ್ಲ ಜನರಿಗೆ ಅವರ ಪ್ರಯೋಜನವನ್ನು ಪಡೆದಂತ ಎಲ್ಲರಿಗೂ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಆನೆ ಕಟ್ಟು ಆವೊಂದುಂಡು ಇನ್ನ ಪುನ ಒಡೆ ಓದ್ತುಂಡು ಬಾಲನ್ ಮಗದ ಅಯ್ಯೋ ಬೇಗವಲ್ಲ ಮೂರು ಬ್ರಿಜ್ ಆವೊಂದುಂಡು ಭಾರಿ ಜನ ಬೇರೆ ಎಲ್ಲರು ಅಂಚಿಡ ಎಣ್ಣೆ ನೀರು ಇಂಚಿಡ ಹಾಲು ನೀರು ಬಿಡ್ಬೇರೆ ಬಂದ.